ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳ ಬಗ್ಗೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಎರಡಾಗಿರುತ್ತೆ ಹದಿನೈದು ಪ್ರಶ್ನೆಗಳ ಒಂದು ವಿಸ್ತಾರವಾದ ವಿವರಣೆಯನ್ನು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಏನಾದರೂ ಆನಂದಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದ್ರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ ಅಂತ ಹೇಳ್ತಾ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಬನ್ನಿ ಹಾಗಾದರೆ ವಿಡಿಯೋಗೆ ಹೋಗೋಣ ನೋಡ್ಬೋದು ನೀವು ಇಲ್ಲಿ ಹದಿನೈದು ಪ್ರಶ್ನೆಗಳ ತನಕ ಹಿಂದಿನ ಒಂದು ನಾವು ವಿಡಿಯೋದಲ್ಲಿ ನೋಡಿದ್ದೆವು ಈಗ ಹದಿನಾರನೆಯ ಪ್ರಶ್ನೆಯಿಂದ ನಾವು ನೋಡ್ತಾ ಹೋಗೋಣ ಹದಿನಾರನೆಯ ಪ್ರಶ್ನೆ ಹೀಗಿದೆ ಚೆನ್ನೈನಲ್ಲಿ ನಡೆದ ಸಂಗೀತ ಅಕಾಡೆಮಿಯ ಹದಿನೇಳನೇ ನೃತ್ಯೋತ್ಸವದಲ್ಲಿ ಯಾರಿಗೆ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ನೀಡಲಾಯಿತು ಇಲ್ಲಿ ಆನ್ಸರನ್ನು ನೋಡೋದಾದರೆ ವಸಂತ ಲಕ್ಷ್ಮಿ ನರಸಿಂಹಾಚಾರಿ ಇಲ್ಲಿ ನೋಡೋಣ ಸಂಗೀತ ಅಕಾಡೆಮಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಗೀತ ಅಕಾಡೆಮಿಯ ಹದಿನೇಳನೇ ನೃತ್ಯೋ ನೃತ್ಯೋತ್ಸವದಲ್ಲಿ ಶಾಸ್ತ್ರೀಯ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕ ವಸಂತ ಲಕ್ಷ್ಮಿ ಮೈ ನರಸಿಂಹಾಚಾರಿ ಅವರಿಗೆ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಹದಿನೇಳನೆಯ ಪ್ರಶ್ನೆಯನ್ನು ನೋಡೋಣ ಹದಿನೇಳನೆಯ ಪ್ರಶ್ನೆ ಬೆಂಗಳೂರಿನಲ್ಲಿ ಡೇಟಾ ಮತ್ತು ಅನಾಲಿಟಿಕ್ಸ್ ಕೇಂದ್ರ ಆರಂಭಿಸಿದ ಬ್ಯಾಂಕ್ ಯಾವುದು ಅಂತ ನೋಡೋದಾದರೆ ಬೆಂಗಳೂರಿನಲ್ಲಿ ಡೇಟಾ ಅನಾಲಿಟಿಕ್ಸ್ ಕೇಂದ್ರ ಆರಂಭಿಸಿದ ಬ್ಯಾಂಕ್ ಯಾವುದು ಅಂತ ನೋಡೋದಾದರೆ ಕೆನರಾ ಬ್ಯಾಂಕ್ ಆಗಿರುತ್ತೆ ಹದಿನೆಂಟನೆಯ ಪ್ರಶ್ನೆ ಯಾವ ಬ್ಯಾಂಕ್ ಯು ಪಿ ಐ ಇಂಟರ್ ಆಪ್ ಆಪರೇಬಲ್ ಡಿಜಿಟಲ್ ರುಪಿ ಎಂಬ ಹ್ಯಾಪ್ ಬಿಡುಗಡೆ ಮಾಡಿದೆ ಕೆನರಾ ಬ್ಯಾಂಕ್ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ನ ಡಿಜಿಟಲ್ ಕರೆನ್ಸಿ ಯೋಜನೆಯ ಭಾಗವಾಗಿ ಕೆನರಾ ಬ್ಯಾಂಕ್ ಯು ಪಿ ಐ ಡಿಜಿಟಲ್ ರೂಪಿ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಈ ವೈಶಿಷ್ಟ್ಯವನ್ನು ಕಲ್ಪಿಸಿದ ಮೊದಲ ಬ್ಯಾಂಕ್ ಆಗಿದೆ ಯಾವುದು ಕೆನರಾ ಬ್ಯಾಂಕ್ ನೆಕ್ಸ್ಟು ಹತ್ತೊಂಬತ್ತನೆಯ ಪ್ರಶ್ನೆ ನಮೀಬಿಯಾ ದೇಶದಿಂದ ತಂದಿರುವ ಚೀತಾ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿವೆ ಅಂತ ನೋಡೋದಾದರೆ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿ ಆಫ್ರಿಕಾ ಖಂಡದ ನಮೀಬಿಯಾದಿಂದ ಎಂಟು ಮತ್ತು ಎಂಟು ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಹನ್ನೆರಡು ಚೀತೆಗಳನ್ನು ಕುನೋ ಅರಣ್ಯಕ್ಕೆ ಬಿಟ್ಟಿದ್ದರು ನೆಕ್ಸ್ಟು ಪ್ರಶ್ನೆಯನ್ನು ನೋಡೋದಾದರೆ ಇಪ್ಪತ್ತನೆಯ ಪ್ರಶ್ನೆ ಯಾವ ದಿನವನ್ನು ವಿಶ್ವ ಬ್ರೈಲ್ ದಿನ ಎಂದು ಆಚರಿಸಲಾಗುತ್ತದೆ ಜನವರಿ ನಾಲ್ಕನ್ನು ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಲೂಯಿಸ್ ಬ್ರೈಲ್ ಆವಿಷ್ಕರಿಸಿದ ಈ ಬ್ರೈಲ್ ಲಿಪಿಯ ವೈಶಿಷ್ಟ್ಯ ಆರು ಚುಕ್ಕೆಗಳನ್ನು ಬಳಸಿ ದಪ್ಪ ಹಾಳೆಯ ಮೇಲೆ ಮೂಡಿಸಲ್ಪಟ್ಟ ಭಾಷೆಯ ಈ ಚುಕ್ಕೆಗಳು ವಿವಿಧ ವರ್ಣಮಾಲೆಗಳನ್ನು ಟಿಪ್ಪಣೆಗಳನ್ನು ಸಂಖ್ಯಾತ್ಮಕ ಗಣಿತ ಹಾಗೂ ವೈಜ್ಞಾನಿಕ ಚಿಹ್ನೆ ಪ್ರತಿನಿಧಿಸುತ್ತವೆ ನೆಕ್ಸ್ಟು ಇಪ್ಪತ್ತೊಂಬ ಇಪ್ಪತ್ತೊಂದನೆಯ ಪ್ರಶ್ನೆ ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ಣ ವರ್ಗೀಕರಣ ತಂತ್ರಗಳು ಪಿ ಎನ್ ಡಿ ಟಿ ಸಿ ಎಲ್ ಎಲ್ ಆ್ಯಕ್ಟ್ ಎರಡು ಸಾವಿರದ ಮೂರರ ತಿದ್ದುಪಡಿಯ ಅಂಶಗಳ್ಯಾವುವು ಅಂತ ನೋಡೋದಾದರೆ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ ಗರ್ಭಧಾರಣಾ ಪೂರ್ವದ ಲಿಂಗ ಆಯ್ಕೆಯ ತಂತ್ರವನ್ನು ಅಧಿನಿಯಮದ ವ್ಯಾಪ್ತಿಗಳಿಗೆ ತರುವುದನ್ನು ಅಧಿನಿಯಮ ತಿದ್ದುಪಡಿ ಮುಖ್ಯವಾಗಿ ಸೇರಿಸಿತು ಅಲ್ಟ್ರಾಸೌಂಡ್ ಯಂತ್ರಗಳನ್ನು ಕೇವಲ ನೋಂದಾಯಿತ ಅಂಗಸಂಸ್ಥೆಗಳಿಗೆ ಮಾರಾಟ ಮಾಡುವ ನಿಯಂತ್ರಣ ಕೇಂದ್ರ ಮೇಲುಸ್ತುವಾರಿ ಮಂಡಳಿಯನ್ನು ಸಶಕ್ತಗೊಳಿಸಿತು ಮತ್ತು ರಾಜ್ಯ ಮಟ್ಟದ ಮೇಲುಸ್ತುವಾರಿ ಮಂಡಳಿಯನ್ನು ರಚಿಸಲಾಯಿತು ಇನ್ನು ಇಪ್ಪತ್ತೆರಡನೆಯ ಪ್ರಶ್ನೆ ರೈತರಿಂದ ನೇರವಾಗಿ ತೊಗರಿ ಖರೀದಿಗೆ ವೆಬ್ಸೈಟ್ ಆರಂಭಿಸಿದವರು ಕೇಂದ್ರ ಸರ್ಕಾರ ಇಲ್ಲಿ ವಿವರಣೆಯನ್ನು ನೋಡೋದಾದರೆ ಕನಿಷ್ಠ ಬೆಂಬಲ ಬೆಲೆಯಡಿ ಕೇಂದ್ರ ಸರ್ಕಾರ ದೇಶದ ಬೇರೆ ಬೇರೆ ಕಡೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರೈತರಿಂದ ತೊಗರಿ ಖರೀದಿಸುತ್ತಿದೆ ಇನ್ನು ಮುಂದೆ ರೈತರು ತೊಗರಿ ಬೆಳೆಯುವುದಕ್ಕೂ ಮೊದಲೇ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿ ಅಥವಾ ಕೃಷಿ ಉತ್ಪಾದಕ ಕೇಂದ್ರಗಳ ಮೂಲಕ ಇಲ್ಲಿ ಇಮೇಲ್ ಇದನ್ನು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಬೆಳೆ ಬಂದ ಮೇಲೆ ನಾಫೆಡ್ ಅಥವಾ ಎನ್ ಸಿ ಸಿ ಎಫ್ಗೆ ಈ ಪೋರ್ಟಲ್ನಲ್ಲೇ ಮಾರಾಟ ಮಾಡಬಹುದು ಮಧ್ಯವರ್ತಿಗೆ ಅವಕಾಶವಿಲ್ಲದಂತೆ ಹಣ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆಯಾಗುತ್ತದೆ ಅನ್ನೋದು ವಿವರಣೆಯಾಗಿತ್ತು ಇಪ್ಪತ್ತ್ಮೂರನೆಯ ಪ್ರಶ್ನೆಯನ್ನು ನೋಡೋಣ ವಿಜಯಲಕ್ಷ್ಮಿ ವಿಲಾಸ ಅರಮನೆ ಜೀರ್ಣೋದ್ಧಾರಕ್ಕೆ ಯಾವ ದೇಶ ಹಣಕಾಸಿನ ಸಹಾಯ ಮಾಡಿದೆ ಅಂತ ನೋಡೋದಾದರೆ ಅಮೇರಿಕ ಇಲ್ಲಿ ವಿವರಣೆಯನ್ನು ನೋಡೋದಾದರೆ ಅಮೇರಿಕಾ ಸರ್ಕಾರದ ಎ ಎಫ್ ಸಿ ಸಿ ಎಫ್ ಸಿ ಸಿ ಅಂದರೆ ಅಂಬಾಸಿಡರ್ಸ್ ಫಂಡ್ ಫಾರ್ ಕಲ್ಚರಲ್ ಪ್ರಿಸರ್ವೇಷನ್ ಮೂಲಕ ಎರಡು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಧನ ಸಹಾಯ ನೀಡಲಾಗಿದೆ ಅರಮನೆಯ ಜಾನಪದ ವಸ್ತು ಸಂಗ್ರಹಾಲಯ ಕಟ್ಟಡದ ಪಶ್ಚಿಮ ಭಾಗ ಮತ್ತು ಅಲ್ಲಿರುವ ಆರು ಸಾವಿರದ ಐನೂರಕ್ಕೂ ಹೆಚ್ಚು ಕಲಾಕೃತಿಗಳ ಸಂರಕ್ಷಣೆಗೆ ಅನುದಾನ ಬಳಸಲಾಗುವುದು ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರಜಾಪಾಲನಾ ಗ್ಯಾರಂಟಿ ದಾರಖಾಸ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ತೆಲಂಗಾಣ ರಾಜ್ಯಕ್ಕೆ ಸಂಬಂಧಿಸಿದೆ ಇದನ್ನು ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ತೆಲಂಗಾಣ ಸರ್ಕಾರವು ಹಿಂದುಳಿದ ವರ್ಗಗಳನ್ನು ಬೆಂಬಲಿಸಲು ತನ್ನ ಪ್ರಮುಖ ಆರು ಗ್ಯಾರಂಟಿ ಕಾರ್ಯಕ್ರಮದ ಅಡಿಯಲ್ಲಿ ಯೋಜನೆಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸಲು ಪ್ರಜಾಪಾಲನಾ ಗ್ಯಾರಂಟಿ ದರಖಾಸ್ತು ಹೆಸರಿನ ಹೊಸ ಸಾಮಾನ್ಯ ಅರ್ಜಿ ನಮೂನೆಗಳನ್ನು ಪರಿಚಯಿಸಿದೆ ಒಂದು ಪುಟದ ನಮೂನೆಯ ಗುರುತು ವಿಳಾಸ ಸಂಪರ್ಕಗಳು ಇತ್ಯಾದಿಗಳಿಗೆ ಸಂಬಂಧಿಸಿದ ಮೂಲಭೂತ ವಿವರಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಆದರೆ ಎರಡನೇ ಪುಟವು ಹಣಕಾಸಿನ ನೆರವು ಸಬ್ಸಿಡಿ ಸಹಿತ ಪಡಿತರ ವಿದ್ಯುತ್ ವಸತಿ ಇತ್ಯಾದಿಗಳಂತಹ ವಿಶ್ ನಿರ್ದಿಷ್ಟ ದಾಖಲಾತಿಗಳನ್ನು ಸಂಗ್ರಹಿಸುತ್ತದೆ ಇಪ್ಪತ್ತೈದನೆಯ ಪ್ರಶ್ನೆ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಸಿ ಜೆ ಎಸ್ ಪ್ಲಾಟ್ಫಾರ್ಮ್ಗಳಲ್ಲಿ ನಮೂದುಗಳನ್ನು ನಮೂದೆಗಳನ್ನು ದಾಖಲಿಸುವಲ್ಲಿ ಯಾವ ರಾಜ್ಯವು ಸತತವಾಗಿ ಮೊದಲ ಸ್ಥಾನದಲ್ಲಿದೆ ಅಂತ ನೋಡೋದಾದರೆ ಉತ್ತರ ಪ್ರದೇಶ ಇಲ್ಲಿ ವಿವರಣೆಯನ್ನು ನೋಡೋಣ ಸುಪ್ರೀಂ ಕೋರ್ಟ್ ಈ ಸಮಿತಿಯ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಈ ಸಮಿತಿಯ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಜಸ್ಟಿಸ್ ಸಿಸ್ಟಮ್ ಐ ಸಿ ಜಿ ಎಸ್ ಅಂದರೆ ವಿವರಣೆ ವ್ಯಾಪಕವಾದ ಬಳಕೆಯನ್ನು ಖಾತ್ರಿಪಡಿಸುವಲ್ಲಿ ಉತ್ತರ ಪ್ರದೇಶವು ಸತತ ಮೂರನೇ ವರ್ಷಕ್ಕೆ ಅಗ್ರ ಶ್ರೇಣಿಯನ್ನು ಉಳಿಸಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಮಾಹಿತಿ ನೋಡ್ಬೋದು ನೀವು ಇಲ್ಲಿ ಇದು ನ್ಯಾಯಾಲಯಗಳು ಪೊಲೀಸ್ ಜೈಲುಗಳು ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಸಂಯೋಜಿಸುವ ರಾಷ್ಟ್ರವ್ಯಾಪಿ ವೇದಿಕೆಯಾಗಿದೆ ಯು ಪಿಯಿಂದ ಒಂದು ಪಾಯಿಂಟ್ ಐವತ್ತಾರು ಕೋಟಿಗೂ ಹೆಚ್ಚು ನಮೂದುಗಳು ಲಾಗಿವೆ ಮಧ್ಯಪ್ರದೇಶ ಮತ್ತು ಬಿಹಾರ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿವೆ ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಯಾವ ದೇಶವು ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನರಮೇಧದ ಆರೋಪವನ್ನು ಸಲ್ಲಿಸಿದೆ ಅಂತ ನೋಡೋದಾದರೆ ದಕ್ಷಿಣ ಆಫ್ರಿಕಾ ಸರಿಯಾದಂಥ ಉತ್ತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಗಾಜಾದಲ್ಲಿ ತನ್ನ ಬಾಂಬ್ ದಾಳಿಯ ಬೆಳಕಿನಲ್ಲಿ ಇಸ್ರೇಲ್ ಸಾವಿರದ ಒಂಬೈನೂರ ನಲವತ್ತೆಂಟರ ನರಮೇಧದ ಸಮಾವೇಶದ ಅಡಿಯಲ್ಲಿ ತನ್ನ ಬಾಧ್ಯತೆಗಳನ್ನು ಉಲ್ಲಂಘಿಸುತ್ತಿದೆ ಎಂದು ಘೋಷಿಸಲು ದಕ್ಷಿಣ ಆಫ್ರಿಕಾವು ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಸಂಪರ್ಕಿಸಿದೆ ಇದಿಷ್ಟು ಮಾಹಿತಿ ಮತ್ತು ನೆಕ್ಸ್ಟು ಇಪ್ಪತ್ತೇಳನೆಯ ಪ್ರಶ್ನೆ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಪ್ರಮಾಣಿತ ಕಾರ್ಯಾಚರಣಾ ವಿ ಕಾರ್ಯವಿಧಾನವನ್ನು ಹೊರಡಿಸಿತು ಅಂತ ನೋಡೋದಾದರೆ ಭಾರತದ ಸುಪ್ರೀಂ ಕೋರ್ಟ್ ಸರಿಯಾದಂಥ ಉತ್ತರ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಸರ್ಕಾರಿ ವಕೀಲರನ್ನು ಅವಲಂಬಿಸುವ ಬದಲು ಅಧಿಕಾರಿಗಳನ್ನು ನಿರಂತರವಾಗಿ ಕರೆಸುವುದು ಸಾಂವಿಧಾನಿಕ ಯೋಜನೆಗೆ ವಿರುದ್ಧವಾಗಿದೆ ಎಂದು ಗಮನಿಸಿದ ನಂತರ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಿ ಅಧಿಕಾರಿಗಳನ್ನು ಕರೆಯಲು ಎಸ್ಒ ಪಿಯನ್ನು ಹೊರಡಿಸಿತು ಎಸ್ಒ ಪಿ ಮಾರ್ಗಸೂಚಿಗಳನ್ನು ರೂಪಿಸುವ ಗುರಿಯನ್ನು ಹೊಂದಿದೆ ಮತ್ತು ನ್ಯಾಯಾಲಯಗಳು ಹಾಗಾಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರುವ ಸಮನ್ಸ್ ಅಧಿಕಾರದ ಮಿತಿಮೀರಿದ ಬಳಕೆಯನ್ನು ತಡೆಯುತ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ವೈ ಭಾರತ್ ಮ್ಯಾಟರ್ಸ್ ಎಂಬ ವೈ ಭಾರತ್ ಮ್ಯಾಟರ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ ಲೇಖಕರು ಯಾರು ಅಂದರೆ ಎಸ್ ಅವರು ವಿವರಣೆಯನ್ನು ನೋಡೋಣ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ತಮ್ಮ ಹೊಸ ಪುಸ್ತಕ ವೈ ಭಾರತ್ ಮ್ಯಾಟರ್ಸನ್ನು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು ಪ್ರಧಾನಿ ಮೋದಿಯವರ ಹಡಿಯಲ್ಲಿ ಕಳೆದ ಒಂದು ದಶಕದಲ್ಲಿ ವಿದೇಶಾಂಗ ನೀತಿಯಲ್ಲಿ ಭಾರತದ ಪರಿವರ್ತನೆಯನ್ನು ಪುಸ್ತಕವು ಪರಿಶೀಲಿಸುತ್ತದೆ ಇದು ರಾಮಾಯಣದೊಂದಿಗೆ ಭಾರತದ ವಿಕಾಸವನ್ನು ಸಹ ಜೋಡಿಸುತ್ತದೆ ಅಂತ ಹೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಅರುಣಾಚಲ ಪ್ರದೇಶದ ಯಾವ ಮೂರು ವಸ್ತುಗಳು ಇತ್ತೀಚೆಗೆ ಭೌಗೋಳಿಕ ಸೂಚಕ ಜಿ ಟ್ಯಾಗ್ ಅನ್ನು ಪಡೆದಿದೆ ಅಂತ ನೋಡೋದಾದರೆ ಆದಿ ಕೆಕಿರ್ ಟಿಬೆಟಿಯನ್ ಕಾರ್ಪೆಟ್ಗಳು ವಾಂಚೋ ಮರದ ಕುಶಲ ವಸ್ತುಗಳು ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಅರುಣಾಚಲ ಪ್ರದೇಶದ ಮೂರು ಉತ್ಪನ್ನಗಳು ಆದಿ ಕೆಕಿರ್ ಶುಂಠಿ ಟಿಬೆಟಿಯನ್ ವಸಾಹತುಗಾರರು ಕೈಯಿಂದ ಮಾಡಿದ್ದ ರತ್ನಗಂಬಳಿಗಳು ಮತ್ತು ವಾಂಚೋ ಸಮುದಾಯದಿಂದ ವಾಂಚೋ ಸಮುದಾಯದಿಂದ ಮರದ ವಸ್ತುಗಳು ತಮ್ಮ ವಿಶಿಷ್ಟ ಭೌಗೋಳಿಕ ಬೇರುಗಳನ್ನು ಗುರುತಿಸುವ ಪ್ರತಿಷ್ಠಿತ ಟ್ಯಾಗ್ ಟ್ಯಾಗನ್ನು ಪಡೆದಿದೆ ಆದಿ ಕೆಕ್ಕಿರ್ ಶುಂಠಿಯ ಪ್ರಸಿದ್ಧ ವಿಧವಾಗಿದೆ ಆದರೆ ಕುಶಲಕರ್ಮಿಗಳು ಮರದ ವಸ್ತುಗಳ ಮೇಲೆ ಶಿಲ್ಪಕಲೆಗಳನ್ನು ರಚಿಸುತ್ತಾರೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಇದಾಗಿರುತ್ತದೆ ಹಾಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಅಡುಗು ಹಾಡೋರಾ ಮ್ಯಾಜಿಕ್ ಸಿಟಿ ಯಾವ ದೇಶದ ಮೊದಲ ಸ್ವದೇಶಿ ಕ್ರೂಸ್ ಅಡುಗು ಅಂತ ಕೇಳಿದರೆ ಚೀನಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ ಚೀನಾ ತನ್ನ ಮೊದಲ ಸ್ವದೇಶಿ ಕ್ರೂಸ್ ಹಡಗು ಹಡೋರಾ ಮ್ಯಾಜಿಕ್ ಸಿಟಿಯನ್ನು ಜನವರಿ ಇಪ್ಪತ್ನಾಲ್ಕರಲ್ಲಿ ಶಾಂಘೈ ಬಂದರಿನಿಂದ ತನ್ನ ಮೊದಲ ವಾಣಿಜ್ಯ ಪ್ರಯಾಣದಲ್ಲಿ ಪ್ರಾರಂಭಿಸಿತು ಹದಿನಾರು ಡೆಕ್ ಐಷಾರಾಮಿ ಹಡಗು ಚೀನಾದ ವಿಸ್ತರಿಸುತ್ತಿರುವ ದೇಶೀಯ ಪ್ರವಾಸೋದ್ಯಮ ಮಾರುಕಟ್ಟೆಯನ್ನು ಗುರು ಗುರಿಯಾಗಿಟ್ಟುಕೊಂಡು ಸ್ಥಳೀಯ ಉತ್ಪಾದನೆಯಲ್ಲಿ ರಾಷ್ಟ್ರೀಯ ಹೆಮ್ಮೆ ಬೆಳೆಯುತ್ತದೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದಂತಹ ಮೂವತ್ತು